ಕೇಂದ್ರ ಸರ್ಕಾರ ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ನಿರಾಕರಿಸಿದ ವಿಚಾರವನ್ನು ಖಂಡಿಸಿ ನಡೆಸಿದ ಸ್ವಾಭಿಮಾನದ ನಡಿಗೆಯಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ನಡೆಯುವ ಮೂಲಕ ನಮ್ಮ ನಡಿಗೆ ಎಸ್ಎಚ್ವಿ ಕಂಡಿದೆ ಎಂದು ಬಿಲ್ಲವ ಮುಖಂಡ ಪದ್ಮರಾಜ್ ಹೇಳಿದರು ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ ಹಿಂದುಳಿದ ವರ್ಗದ ಜನರನ್ನ ತುಳಿಯುವುದು ಇನ್ನು ನಿಂತಿಲ್ಲ ಸ್ವಾಭಿಮಾನದ ನಡಿಗೆ ಪಕ್ಷಾತೀತವಾಗಿ ನಡೆಯುವ ಮೂಲಕ ಯಶಸ್ಸು ಕಂಡಿದೆ ಗುರುಗಳ ಅನುಯಾಯಿಗಳು ಈ ನಡಿಗೆಯಲ್ಲಿ ಭಾಗವಹಿಸಿದ್ದಾರೆ ಕೆಲವು ಸಂಘಟನೆಗಳು ಬೆಂಬಲ ಸೂಚಿಸಿ ಬೆರಳೆಣಿಕೆಯಷ್ಟು ಜನರು ಬಂದಿದ್ದರು ನಮ್ಮೊಂದಿಗೆ ಕೈ ಜೋಡಿಸಿದ ಎಲ್ಲಾ ಸಂಘಟನೆ ಮತ್ತು ಮುಖಂಡರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಇದು ನಮ್ಮ ಹೋರಾಟದ ಮುನ್ನುಡಿ ಮುಂದಿನ ದಿನಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಹಿರಿಯರಾದ ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಎಲ್ಲಾ ಹೋರಾಟವು ಪಕ್ಷಾತೀತವಾಗಿ ನಡೆಯುತ್ತಿದೆ ಎಂದು ಹೇಳಿದರು ಇಲ್ಲಿ ಯಾವುದೇ ಪಕ್ಷದವರ ಪಕ್ಷಾತೀತವಾಗಿ ಜಾತಿ ಮತ ಧರ್ಮವನ್ನು ಮೀರಿ ನಡೆದಂತ ಈ ಒಂದು ಸ್ವಾಭಿಮಾನ ನಡಿಗೆ ಇದು ಬಹಳ ಯಶಸ್ವಿಯಾಗಿ ನಾವು ಒಂದು ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಏನು ಒಂದು ಮಾನದಂಡ ಇಟ್ಟುಕೊಂಡು ನಾವು ಇದನ್ನು ಕರೆ ಕೊಟ್ಟಿದ್ದೆವೋ ಆ ರೀತಿ ಬಹಳ ಒಂದು ಉತ್ತಮ ಸ್ಪಂದನೆ ನಮಗೆ ಸಿಕ್ತು ನಮ್ಮ ಕರೆಯಂತೆ ಆ ಒಂದು ಸದ್ಭಾವನ ನಡಿಗೆ ಸ್ವಾಭಿಮಾನ ನಡಿಗೆಯಲ್ಲಿ ಯಾವುದೇ ನಾರಾಯಣ ಗುರುಗಳು ಕೊಟ್ಟಿರುವಂತ ಹಳದಿ ಪತಾಕೆ ಮತ್ತು ವಸ್ತ್ರ ಸಂಹಿತೆಯಲ್ಲಿ ಕನಿಷ್ಠ ಹಳದಿ ಶಾಲನ್ನು ಧರಿಸಬೇಕು ಅಂತ ನಾವು ಹೇಳಿದ್ದು ಆ ಪ್ರಕಾರ ತಾವೆಲ್ಲ ನೋಡಿದ್ದೀರಿ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಇದು ಬಹಳ ಅತ್ಯಂತ ಯಶಸ್ವಿಯಾಗಿ ಸಹಕಾರ ಎಲ್ಲ ಸಹಕಾರದಿಂದ ನಾರಾಯಣ ಗುರುಗಳ ಅನುಯಾಯಿಗಳು ತೋರಿಸಿಕೊಟ್ಟರು ಇದರಲ್ಲಿ ಈ ಬಿಲ್ಲವ ಸಮಾಜದಲ್ಲದೆ ಇನ್ನುಳಿದ ಹಿಂದುಳಿದ ವರ್ಗದ ಸಮಾಜದವರು ಇವನು ಎಲ್ಲರೂ ಬಹಳ ಎಲ್ಲರೂ ಬೆಂಬಲ ಸೂಚಿಸಿದ್ರು ಬಂದು ಭಾಗವಹಿಸಿದ್ದಾರೆ ಕೆಲವೊಂದು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದಾರೆ ಆದರೆ ಬೆರಳೆಣಿಕೆ ಎಷ್ಟು ಜನ ಇದ್ರು ಇಲ್ಲ ಅಂತ ಇಲ್ಲ ಪರವಾಗಿಲ್ಲ ಯಾರು ನಾವು ಏನು ಹೇಳಿದ್ದು ಅಂದ್ರೆ ನಾರಾಯಣ ಗುರುಗಳ ತತ್ವ ಸಂದೇಶದ ಮೇಲೆ ಯಾರಿಗೆ ಆತ್ಮಾಭಿಮಾನ ಇದೆಯೋ ಅವರು ಎಲ್ಲರೂ ಕೂಡ ಭಾಗವಹಿಸಬಹುದು ನಿಮಗೆ ಮುಕ್ತ ಸ್ವಾಗತ ಇದೆ ಅಂತ ನಾವು ಹೇಳಿದ್ದು ಈ ಒಂದು ಸ್ವಾಭಿಮಾನದ ಮೆರವಣಿಗೆಯಲ್ಲಿ ನಾರಾಯಣ ಗುರುಗಳ ಅನುಯಾಯಿಗಳು ಎಲ್ಲರೂ ನಾವು ಕರೆ ಕೊಟ್ಟಂತ ಮಾನದಂಡಕ್ಕೆ ಅನುಸರಿಸಿ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ ಪ್ರಮುಖವಾಗಿ ಎಲ್ಲಾ ಬಿಲ್ಲವ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಲ್ಲವ ಮುಖಂಡರಾದ ಸತ್ಯದೇವ ಸುರತ್ಕರ್ ಸೂರ್ಯಕಾಂತ್ ಮತ್ತು ದೇವೇಂದ್ರ ಪೂಜಾರಿ ಉಪಸ್ಥಿತರಿದ್ದರು ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗಬೇಕಾದ್ರೆ ಹುಡುಗಿ ಚೆನ್ನಾಗಿರಬೇಕು ಲಕ್ಷಣವಾಗಿರಬೇಕು ಬೆಳ್ಳಗಿರಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ನಾನು ಎಲ್ಲದರಲ್ಲೂ ಒಂದು ರೇಂಜ್ಗೆ ಓಕೆ ಆಗಿದ್ದೆ ಆದರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು ಹೋಗೋದು ಹೆಣ್ಣು ನೋಡೋದು ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಬೋಳು ತಲೆಗೆ ಹೇಳಿ ಗುಡ್ ಬೈ 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವದ್ಕರ್ ಅವರ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ ಎಸ್ ಎಲ್ ವಿಲ್ಕಾನ್ 3rd ಫ್ಲೋರ್ ಬೆಂದುರ್ವೆಲ್ ಜಂಕ್ಷನ್ ಕಂಕನಾಡಿ ಮಂಗಳೂರು